ಪ್ರೀತಿಯ ನಮಸ್ಕಾರಗಳು. ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಒಂದು 6 ತಿಂಗಳಿಂದ ಇಡೀ ಜಗತ್ತಿನಾದ್ಯಂತ ಒಂದು ಮಹಾಮಾರಿ ಅಂಟಿಕೊಂಡಿದೆ, ಕೊರೋನಾ, COVID-19. ಚೀನಾದಿಂದ ಹೊರಹೊಮ್ಮಿ ಜಗತ್ತಿನ ಆದ್ಯಂತ ಆವರಿಸಿಕೊಂಡಿದೆ. ಬಹುಶಃ ಪ್ರಕೃತಿನೇ ನಮಗೆಲ್ಲರಿಗೆ ಪಾಠ ಕಲಿಸ್ಲಿಕ್ಕೆ, ಬುದ್ಧಿ ಕಲಿಸ್ಲಿಕ್ಕೆ ಅದು ಬಂದಿದೆ ಹಾಗೆ ಅಂತ ನಮಗೆ ಅನಿಸ್ತಾ ಇದೆ. ನಾವು ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ನಾವು ಇರ್ತಾ ಇಲ್ಲ. ಈಗ ಎಲ್ಲವೂ ಕೂಡ ಎಲ್ಲರೂ ಕೂಡ ಸ್ವಾರ್ಥಿಗಳಾಗಿದ್ದೇವೆ. ಮನುಷ್ಯ ದೇವರನ್ನ ಮರೆತು ತಾನೇ ಎಲ್ಲಕ್ಕಿಂತ ಶ್ರೇಷ್ಠ ಅಂತ ಅನ್ಕೊಂಡಿದ್ದಾನೆ. ಹೀಗಾಗಿ ವಿನೂತನ ಕಾರ್ಯಕ್ರಮ ನಮ್ಮ ಕರ್ನಾಟಕದ ಜಮಾತೆ ಇಸ್ಲಾಮಿ ಹಿಂದ್ ಅವರು ಒಂದು ಅಭಿಯಾನ ಕೈಗೊಂಡಿದ್ದಾರೆ, ಸೃಷ್ಟಿಕರ್ತನ ಕಡೆಗೆ ಮರಳಿ, ಸೃಷ್ಟಿಕರ್ತನ ಕಡೆಗೆ ಹಾಗೆ ಅಂತ. ಬಸವಣ್ಣವರು ಒಂದು ವಚನವನ್ನ ಹೇಳ್ತಾರೆ, ಬಹಳ ಸುಂದರವಾದಂತಹ ವಚನ. ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯನ್ನು ಕಟ್ಟಿ ಆಕಳ ಹಾಲನ್ನೆರೆದು ಜೇನು ತುಪ್ಪ ಸುರಿದೊಡೆ ಬೇವಿನ ಬೀಜ ಕಹಿಯಾಗದಲ್ಲದೆ ಸಿಹಿಯಾಗಬಲ್ಲದೆ ಕೂಡಲ ಸಂಗಮ ದೇವ ಅಂತ ಕರೀತಾನೆ. ಮನಸ್ಸಿನೊಳಗಡೆ ವಿಷ ತುಂಬಿಕೊಂಡು ಹೊರಗಡೆ ನಾವ್ ಎಷ್ಟೇ ಏನೇ ಮಾಡಿದ್ರು ಕೂಡ ಅದು ಕಹಿಯಾಗೇ ಇರ್ತದೆ, ವಿನಃ ಸಿಹಿ ಎಂದೂ ಆಗೋದಿಲ್ಲ. ಹೀಗಾಗಿ ನಮ್ಮನ್ನ ನಾವು ಅರ್ಪಿಸಿಕೊಡಬೇಕು ಭಗವಂತನೆಡೆಗೆ. ಅಂದಾಗ ಅವನ ಶರಣಾಗತಿಯಲ್ಲಿ ನಾವು ಹೋದಾಗ ಮಾತ್ರ ನಮಗೆ ರಕ್ಷಣೆ ಸಿಗ್ಲಿಕ್ಕೆ ಸಾಧ್ಯ. ಈ ಒಂದು ಮಹಾಮಾರಿಯಿಂದ ನಾವು ರಕ್ಷಣೆಗೆ ಒಳಪಡಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ನಾವು ಕೂಡ ಸ್ವಲ್ಪ ನಾಗರಿಕರಾಗೋದನ್ನ ಕಲಿಬೇಕು. ಏನು ಅಂತಂದ್ರೆ ಶಿಸ್ತಾಗಿರಬೇಕು, ಮಾಸ್ಕ್ ಹಾಕೋಬೇಕು, ಸೋಷಲ್ ಡಿಸ್ಟೆನ್ಸ್, ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಬೇಕು, ಸ್ಯಾನಿಟೈಸರ್ ಆಗಾಗ ಬಳಸ್ತಾ ಇರಬೇಕು. ನಾವು ನಮಗೋಸ್ಕರ ಅಲ್ಲದೆ ಇದ್ರು ಕೂಡ ನಮ್ಮ ಮನೆಯಲ್ಲಿರುವಂತಹ ಹಿರಿಯರಿಗೋಸ್ಕರ, ಮಕ್ಕಳಿಗೋಸ್ಕರ ಆದ್ರೂ ಕೂಡ ಈ ಒಂದು ಪದ್ಧತಿಯನ್ನ ಏನು ಸರ್ಕಾರ ಏನು ಆದೇಶ ಮಾಡಿದೆ ಅದನ್ನ ಚಾಚು ತಪ್ಪದೆ ಪಾಲಿಸಬೇಕು. ನಾವು ಅದನ್ನ ಪಾಲಿಸದೇ ಇದ್ರಂತಂದ್ರೆ ನಾವೇ ಕ್ಯಾರಿಯರ್ಸ್ ಆಗ್ಬಿಡ್ತೇವೆ, ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಅಂಟಿಸ್ಲಿಕ್ಕೆ ನಾವೇ ಕಾರಣಕರ್ತರಾಗ್ಬಿಡ್ತೇವೆ. ಹೀಗಾಗಿ ನಾವು ಆತರ ಆಗ್ಬಾರ್ದು ಹಾಗೆ ಅಂತ. ಉಪನಿಷತ್ತಲ್ಲಿ ಒಂದು ಮಾತು ಬರುತ್ತೆ, ಏನ್ ಮಾತು ಬರುತ್ತೆ ಅಂತಂದ್ರೆ, ಕರ್ಮಣ ಏವ ಕರ್ಮ ಅತಿಕ್ರಾಂತವ್ಯಂ ಕಂಟಕಿ ಕಂಟಕೋ ಯಥಾ ಅಂತ. ಅಂದ್ರೆ ಮನುಷ್ಯನೇ, ನೀನು ತಪ್ಪು ಕೆಲಸ ಮಾಡಿರ್ಬೋದು, ಆದ್ರೆ ತಪ್ಪು ಕೆಲಸ ಮಾಡಿದ್ರು ಕೂಡ ಇನ್ನೂ ಸಮಯ ಮಿಂಚಿಲ್ಲ ಮತ್ತೆ ಒಳ್ಳೆ ಕಡೆ ಹಾದಿ ತುಳಿಲಿಕ್ಕೆ. ಅಂದ್ರೆ ಕರ್ಮಣ ಏವ ಕರ್ಮ ಅತಿಕ್ರಾಂತವ್ಯಂ, ಯಾವ ಕರ್ಮಗಳಿಂದ ಮಾಡಿ ಕೆಟ್ಟಿದೆಯೋ ಮತ್ತೆ ಅದೇ ಕರ್ಮಗಳನ್ನ ಮಾಡಿ ಸರಿ ಹೋಗು. ಉದಾಹರಣೆಗೆ, ಯಾವ ಕಣ್ಣುಗಳನ್ನ ಬಳಸಿ ನೀನು ಕೆಟ್ಟದ್ದನ್ನು ನೋಡಿದೆಯೋ ಮತ್ತೆ ಅದೇ ಕಣ್ಣುಗಳನ್ನ ಬಳಸಿ ಒಳ್ಳೆಯದನ್ನು ನೋಡು, ಸರಿ ಹೋಯ್ತು. ಯಾವ ಕಿವಿಗಳನ್ನ ಬಳಸಿ ನೀನು ಕೆಟ್ಟದ್ದನ್ನ ಕೇಳಿದೆಯೋ ಮತ್ತೆ ಅದೇ ಕಿವಿಗಳನ್ನ ಬಳಸಿ ಒಳ್ಳೆಯದನ್ನ ಕೇಳು. ಯಾವ ಕೈಗಳನ್ನ ಬಳಸಿ ನೀನು ಕೆಟ್ಟದ್ದನ್ನ ಮಾಡಿದ್ಯೋ ಮತ್ತದೇ ಕೈಗಳನ್ನ ಬಳಸಿ ಒಳ್ಳೆಯದನ್ನ ಮಾಡು. ಯಾವ ಕಾಲುಗಳನ್ನ ಬಳಸಿ ಕೆಟ್ಟ ಹಾದಿಯನ್ನ ತುಳಿದಿದ್ಯೋ ಮತ್ತದೇ ಕಾಲುಗಳನ್ನ ಬಳಸಿ ಒಳ್ಳೆ ಹಾದಿಯನ್ನು ತುಳಿ. ಕಂಟಕಿ ಕಂಟಕೋ ಯಥ ಅಂದ್ರೆ, ಮುಳ್ಳನ್ನ ಮುಳ್ಳಿಂದನೇ ತೆಗಿ ಅಂತ ಹೇಳ್ತಾರೆ. ಹೀಗಾಗಿ ನಾವು ಒಳ್ಳೆ ಕಡೆ ನಡಿಬೇಕಾಗಿದೆ, ದೇವರಲ್ಲಿ ಮರೆ ಹೋಗಬೇಕಾಗಿದೆ. ದ್ವೇಷ ಅಸೂಯೆಗಳನ್ನೆಲ್ಲ ಬಿಟ್ಟು, ಸ್ವಾರ್ಥತೆಯನ್ನು ಬಿಟ್ಟು ಮುಕ್ತರಾಗಿ ನಾವೆಲ್ಲರೂ ಒಂದೇ ಅನ್ನುವಂತಹ ಭಾವ ನಮ್ಮೊಳಗಡೆ ಮೊಳಕೆ ಹೊಡಿಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಭಗವಂತನ, ಸೃಷ್ಟಿಕರ್ತನ ಒಂದು ಹಾದಿಯಲ್ಲಿ, ಅವನ ಶರಣಾಗತಿಯಲ್ಲಿ ಹೋಗ್ಬೇಕಾಗಿದೆ. ಹೀಗಾಗಿ ನಾವೆಲ್ಲರೂ ಕೂಡ ಪ್ರತಿದಿನನೂ ಕೂಡ ಈ ಮಹಾಮಾರಿ ಭಾರತದಿಂದ, ಜಗತ್ತಿನಿಂದ ಅತ್ಯಂತ ವೇಗವಾಗಿ, ಶೀಘ್ರವಾಗಿ ಹೋಗ್ಲಿ, ನಿವಾರಣೆ ಆಗ್ಲಿ ಅಂತ ತಿಳ್ಕೊಂಡು ನಾವೆಲ್ಲರೂ ಕೂಡ ಮನೆಯಲ್ಲೇ ಕುತ್ಕೊಂಡು ಪ್ರಾರ್ಥನೆ ಮಾಡೋಣ. ಜೊತೆಗೆ ಹೊರಗಡೆ ಹೋಗ್ತಾ ಇದೀವಿ ಅಂತಂದ್ರೆ ಸ್ಯಾನಿಟೈಸರು, ಮಾಸ್ಕ್ ಮತ್ತೆ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮರಿದೇ ಇರೋಣ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಈ ಜಮಾತೆ ಇಸ್ಲಾಂ ಹಿಂದ್ ಅವರು ಮಾಡ್ತಿರುವಂತಹ ಒಂದು ಅಭಿಯಾನದಲ್ಲಿ ಪಾಲ್ಗೊಳ್ಳೋಣ ಹಾಗೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ.